ಇವತ್ತು ನಾನು ಮೊದಲು ನಾನು ಈ ಫಸ್ಟ್ ಮೊದಲನೇ ಕ್ಲಾಸಲ್ಲಿ ಹೇಳಿರೋದು ಫಸ್ಟ್ ಸೆಟಪ್ ಹೆಂಗೆ ಮಾಡಿದ್ವಿ ನಾವು, ಎರಡನೇ ಸೆಟಪ್ ಸ್ಟೆಪ್ ಟರ್ನಿಂಗ್ ಹೇಗೆ ಮಾಡಬೇಕು. ಇವಾಗ ಫಸ್ಟ್ ಸೆಟಪ್ಪಲ್ಲಿ 22 mm ನಾವು ಮಟ್ರಲನ್ನು ತೆಗೆದು 20 mm ಡ್ರಾಯಿಂಗ್ ಪ್ರಕಾರ 22 mm ನಾವು ಟರ್ನಿಂಗ್ ಮಾಡಿ 30 ಲೆಂತಲ್ಲಿ ನಾವು ಫಸ್ಟ್ ಸೆಟಪ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಎರಡನೇ ಸೆಟಪ್ಪಲ್ಲಿ ಏನು ಕಲಿಯೋಣ, ಸ್ಟೆಪ್ ಟರ್ನಿಂಗನ್ನು ಹೇಗೆ ಮಾಡೋದು ಇಲ್ಲಿ ನಾವು ನೋಡೋಣ. ಸೊ ಗೆಳೆಯರೆ, ಇಲ್ಲಿ ನಾನು ಇಲ್ಲಿ ಪ್ಲ್ಯಾನ್ ಮಾಡಿರೋದು ಈ ಸೆಟಪ್ ಫಸ್ಟ್ ಸೈಡಲ್ಲಿ 30 × 22 ಅಂದರೆ 22 ಡಯಾಮೀಟರ್ ಈ ಕಡೆ, ಮೇ 30 mm ಲೆಂತಾಗಿ ಫಸ್ಟ್ ಸೈಡ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಇಲ್ಲಿ ಲೊಕೇಟ್ ಮಾಡಿ ಕ್ಲ್ಯಾಂಪ್ ಮಾಡಿಕೊಂಡು ಇಲ್ಲಿ ಕ್ಲ್ಯಾಂಪ್ ಮಾಡಿ ಇವಾಗ ಈ ಸೈಡನ್ನು ನಾವು ಟರ್ನ್ ಮಾಡಬೇಕು. ಅದಕ್ಕೆ ಇಲ್ಲಿ ನಾನು ಪ್ರೋಗ್ರಾಮ್ ಇದರದ್ದು ಡೀಟೇಲಾಗಿ ಮಾಡಿದ್ದೇನೆ ನಿಮಗೆ ಈ ಕ್ಲಾಸಲ್ಲಿ, ಇದನ್ನು ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತಿದ್ದೇನೆ, ನೋಡಿ ಬನ್ನಿ. ಇಲ್ಲಿ ಫಸ್ಟ್ ನಾನು ಸೆಕೆಂಡ್ ಸೆಟಪ್ ಟರ್ನಿಂಗ್ ಪಾರ್ಟ್ 2 ಅಂತ ಇದರ ಹೆಸರು ಹಾಕಿದ್ದೀನಿ. ನಮಗೆ ಪ್ರೋಗ್ರಾಮ್ ನಂಬರ್ ಪ್ರೋಗ್ರಾಮಲ್ಲಿ 25 ಹಾಕಿರೋದು, ಇಲ್ಲಿ 26 ಹಾಕಿರೋದು, 0026. ಇಲ್ಲಿ 0026 ಹಾಕಿದ್ದೀನಿ. N1 ಫಸ್ಟ್ ಟೂಲು, G28 U0.0 W0.5 ಇದು ಹೋಮಿಂಗ್ ವ್ಯಾಲ್ಯೂ, 12 01 01 ಆಪ್ಸೆಟ್ ನಂಬರ್ 01, ಟೂಲ್ ನಂಬರ್ 01, ಒನ್ ನಂಬರ್ ಟೂಲು, ಆಪ್ಸೆಟ್ ನಂಬರು 1. ಇದಾದಮೇಲೆ G97S M03, ಇದು ನಮ್ಮದು G97 ಏನಪ್ಪ ಅಂದರೆ ಫಿಕ್ಸ್ಡ್ RPM, S 1000 ಸ್ಪೀಡ್, M03 G0, G40, G26, Z10 ಇದು ನಮಗೆ ಟೂಲು ಹತ್ತಿರ ಬಂತು ರ್ಯಾಪಿಡ್ಲಿಂದ ಸ್ಪೀಡಾಗಿ. G0 ಹಾಕಿದ್ರೆ ಸ್ಪೀಡಾಗಿ ಹೋಮಿಂಗ್ ಇದ್ದಾಗಂಥ ನಮ್ಮದು ಟರೆಟ್ ಸ್ಟೇಷನಲ್ಲಿ ನಮ್ಮದು ಜಾಬ್ ಏನಿಲ್ಲ, ಜಾಬ್ ಹತ್ತಿರ 10 mm ಜೆಡ್ ಅಂತರ ಮತ್ತು 26 mm 25 ನಮ್ಮದು ಇದೇನಿದೆ ಓಡಿದೆ, 26 mm ಅಂತರ 1 mm ಗ್ಯಾಪಲ್ಲಿ ಬಂದು ನಮ್ಮದು ಟೂಲ್ ನಿಂತುಬಿಡ್ತು. ಮತ್ತು ಅದಕ್ಕೆ ನಾನು ಇಲ್ಲಿ ಜೆಡ್ 2 mm ತೊಗೊಂಡೆ, ಜೆಡ್ ಮತ್ತು 0.5 ತೊಗೊಂಡೆ. ಅದಾದಮೇಲೆ ಇಲ್ಲಿ ನಾನು ಈ ಕಡೆ ಫಸ್ಟ್ 1 mm ನಾನು ಟರ್ನಿಂಗ್ ಮಾಡಿದ್ದೀನಿ, ಇವಾಗ ಈ ಕಡೆ 1 mm ಫೇಸ್ ಟರ್ನಿಂಗ್ ಮಾಡ್ತೀನಿ. ನಮ್ಮದು 45 mm ಕಟ್ಟಿಂಗ್ ಮಾಡಿದ್ರೆ 47, ಆದ್ದರಿಂದ ಇಲ್ಲಿ ನಾನು ಮೊದಲನೇ ಕಟ್ ಏನು ಮಾಡಿದ್ದೀನಪ್ಪ ಅಂದರೆ ಮೊದಲನೇ ಕಟ್ಟು 0.5 ಕಟ್ಟಿದೆ, ಆಮೇಲೆ ಜೆಡ್ ಮೈನಸ್ ಎಕ್ಸ್ ಮೈನಸ್ 0.1 ಜೆಡ್ ಮೈನಸ್ 0.1 ಇಲ್ಲಿ 0.1 ಅಂತ ಮೈನಸ್ ವ್ಯಾಲ್ಯೂ ಹಾಕಿ 0.5 ಕಾಲಲ್ಲಿ ಜಾಸ್ತಿ ಕೆಳಗಡೆ ತೊಗೊಂಡಿರೋದು, ಮತ್ತು ಇದಕ್ಕೆ ರಿಟರ್ನ್ ವ್ಯಾಲ್ಯೂ ಕೊಟ್ಟಿದ್ದೇನೆ 0.5 ಅಂದರೆ 1 ಕಟ್ ಆದಮೇಲೆ 0.5 ರಿಟರ್ನ್ ತೊಗೊಂಡು ಮತ್ತೆ ಜೆಡ್ 0.0 ಕೊಟ್ಟು ಮತ್ತು ಇನ್ನೊಂದು ಕಟ್ಟು ಜೆಡ್ 00 ಈಕ್ವಲ್ ಆಯಿತು. ಈಕ್ವಲ್ ಆದಮೇಲೆ ಜೆಡ್ 00 ಈಕ್ವಲ್ ಆದಮೇಲೆ ಫೇಸಲ್ಲಿ G0 ನೆಕ್ಸ್ಟ್ ಮೈನಸ್ ಅದೇ ಥರ ವ್ಯಾಲ್ಯೂ ಹಾಕಿಬಿಟ್ಟು ಮತ್ತೆ ರಿಟರ್ನ್ ಮೇಲೆ ತೊಗೊಂಡಿದ್ದೇನೆ. ಇದಾದಮೇಲೆ ಇಲ್ಲಿ ನೋಡೋಣ, ನಾನು ಟರ್ನಿಂಗ್ ಮಾಡಬೇಕು. ಇವಾಗ ಟರ್ನಿಂಗ್ ಮಾಡಬೇಕು. ಟರ್ನಿಂಗ್ ಮಾಡಬೇಕಾದ್ರೆ ನಮ್ಮದು ಟೂಲ್ ಮೇಲೆ ತೊಗೊಂಡು ಟರ್ನಿಂಗ್ ಸೈಕಲ್ ನಾನು ಯೂಸ್ ಮಾಡಿದ್ದೀನಿ. ಯಾಕಪ್ಪ ಅಂದರೆ ಇಲ್ಲಿ ನಾವು ಮ್ಯಾನ್ಯುವಲಾಗಿ ಮಾಡಬೇಕಾದ್ರೆ 25 mm ನಮ್ಮದು ರಾ ಮೆಟೀರಿಯಲ್ ಇದೆ, ನಮಗೆ 10 mm ಮಾಡಬೇಕು. ಇಲ್ಲಿ ಟೈಮ್ ಜಾಸ್ತಿ ಆಗುತ್ತೆ ಯಾವುದೇ ಸಲವಾಗಿ ಪ್ರೋಗ್ರಾಮ್ ಟೈಪ್ ಮಾಡಬೇಕಾದ್ರೆ. ಇದೇನದಪ್ಪ ಅಂದರೆ ಟರ್ನಿಂಗ್ ಸೈಕಲ್ ಈ 26 mm 1 mm ಇಲ್ಲಿ ಗ್ಯಾಪ್ ಇದೆ, ನಮಗೆ ಟೂಲು ಟಚ್ ಮತ್ತು ಜಾಬು ನಡುವೆ ಅಂತರ, ಹಾಗೆ ಟರ್ನಿಂಗ್ ಸೈಕಲ್ ಯೂಸ್ ಮಾಡಿದ್ವಿ. G77X 25.0 Z-10 F 1.2. ಯಾಕಪ್ಪಂದರೆ ಇಲ್ಲಿ 25 ಇದೆ ನಮ್ಮದು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಟ್ರಲ್ ಎಷ್ಟಿದೆ, 25 ನಮ್ಮದು ಮಟ್ರಲ್ ಇದೆ. ಈ ಮಟ್ರಲ್ 25 mm ಓಡಿ ಇದೆ ನಮ್ಮದು. ಇಲ್ಲಿ ಈ ಓಡಿನ ಪ್ರತಿಯೊಂದು ಕಟ್ಟು ಇಲ್ಲಿ 23.5 ಅಂದರೆ 1.5 ನಾನು ಮೈನಸ್ ಮಾಡ್ಕೊಂಡಿರೋದು. ಇಲ್ಲಿ 1.5 ನಾನು ಡಿಸ್ಟನ್ಸಿಂದ ಕಟ್ಟು ಕೆಳಗಡೆ ತೊಗೊಂಡಿರೋದು. 22.0 20.5 19 17.5. ಇದಾದಮೇಲೆ
17 पॉइंट फाइव आदमे 1.5 माइनस में सिक्सटीन 14.5 एक्स थर्टीन पॉइंट फाइव X10.25 इले पॉइंट टू फाइव याक नमु ओडियव डायमीटर ट्रैंगल टेन इले पॉइंट टू फाइव फिनिश टूल इन फिनिश टूल नानू इ प्रोग्राम अंदर टूल टर्निंगल बिटो फिनिश चेना बर पॉइंट टू फाइव अलवेंस अदे इवगा कट कटाद मेले रिटर्न बरत नमेंगे मदल हाकि व्याल्यू प्रकार 26.0 Z1 अंत हाकि अदर प्रकार अलो व्याल्यू रिटर्न नानू वापस तक इले व्याल्यू हाकोक बे इले मेलगढ़ हाकि व्याल्यू व्याल्यून हाकद्रे रिटर्न आ व्याल्यू होते टर्न मिट्टू 10.25 वेगू मत जेड जेड नानेन हिंदे तक 10 mm अदादले ना कूलेंट आफ् स्पिंडल आफ् M05 होमिंग अदादले M01 नमदू ऑप्शनल स्टॉप फस्ट टूल एंड आम ऑप्शनल स्टॉप हाँ को नेक्स्ट टूल नावे M01 यूज इवग वो जॉबली नमें नाकु आप्रेशन M01 यूज मत N2 N4 अंत ब्लॉक कटको अद्क प्रोग्राम होूल प्रत्येक प्रोग्राम बेरे बेरे आगे अदी ना वो टूल मुद्दे अद्कि M01 स्टॉप अब ऑप्शन स्टॉप अंत बटन अदू कूड़ा अल आन मशीन इले कोड ना प्रोग्राम हाकि प्रोग्राम हाकदीरोन कोड यूज आगते अली बटन नमें आनु ऑप्शनल स्टॉप अंत ओ बी टी नमद आनु बटन नेक्स्ट सेकेंड टूल ऑपरेशन इली नोड़ा नेक्स्ट पेजली N2 अंत हाकदी अदर वैल्यू सेकेंड टूल ब्लॉक नंबर G28 इली नोड़ी G28 वो होमिंग ಮತ್ತೆ ಇಲ್ಲಿ ಟೂಲ್ ನಂಬರ್ 2 ಆಫ್ಸೆಟ್ ನಂಬರ್ 2 ಇದು G97 ಫಿಕ್ಸ್ಡ್ RPM ನಮ್ದು ಸ್ಪಿಂಡಲ್ ಸ್ಪೀಡ್ ಎಷ್ಟು ಇದೆ ಸ್ಪಿಂಡಲ್ದು ಎಸ್ 1200 ಹಾಕಿರೋದು ಇಲ್ಲಿ M03 ನಮ್ಮದು ಡೈರೆಕ್ಷನ್ ಆಗೋದು ಕ್ಲಾಕ್ ವೈಸ್ ಅದಾದಮೇಲೆ ನಾನು ಹೋಮಿಂಗ್ಲಿಂದ ಜಾಬ್ ಹತ್ತಿರ ತೊಗೊಂಡಿದ್ದೀನಿ ಎಷ್ಟು 10 mm ಮತ್ತು ಅಂತರ ಎಷ್ಟು ಇಲ್ಲಿ ನಾವು ಟರ್ನಿಂಗ್ ಮಾಡಿದ್ದೀವಿ ರಫಲ್ಲಿ 10.25 10.25 ವರೆಗೂ ಇಲ್ಲಿ ಟರ್ನಿಂಗ್ ಆಗಿದೆ ರಫಲ್ಲಿ ಇವಾಗ 14 ನಾನು ಗ್ಯಾಪಲ್ಲಿ 4 ಎಂ ಗ್ಯಾಪ್ ಇದೆ ಮತ್ತು ಜೆಡ್ಡಲ್ಲಿ 10 mm ಗ್ಯಾಪ್ ಇದೆ ಟೂಲನ್ನು ಹತ್ತಿರ ತೊಗೊಂಡಿದ್ದೀನಿ ಅದಾದಮೇಲೆ ಜೆಡ್ 2 mm ತೊಗೊಂಡಿದ್ದೀನಿ ಜೆಡ್ 2 mm ತೊಗೊಂಡು ಆಮೇಲೆ ಜೆಡ್ ಪೂರ್ಣ ಜೆಡ್ 0.0 ಮಾಡಿದ್ದೀನಿ ಯಾಕಪ್ಪ ಅಂದರೆ ನಮಗೆ ಫಿನಿಶ್ ಟೂಲಲ್ಲಿ ಇದು ಫೇಸ್ ಜಾಸ್ತಿ ಮಟ್ಟಲ್ಲಿ ತೆಗಿಬಾರ್ದು ಯಾಕಂದರೆ ಇಲ್ಲಿ ಫಿನಿಶನ್ನು ನಮಗೆ ಚೆನ್ನಾಗಿ ಬರಬೇಕಾದ್ರೆ ಪನ್ನು 50 micron ಇಲ್ಲಾಂದರೆ 0.1 ಮಟ್ಟಲ್ಲಿ ಅಷ್ಟು ಬೇಕಾದರೂ ತೆಗಿಬೋದು ಕರೆಕ್ಟಾಗಿ ಫಿನಿಶ್ ಬರುತ್ತೆ ಮತ್ತು ಇನ್ಸಲ್ಟ್ ಇರೋದು 0.4 ಯೂಸ್ ಮಾಡಬೇಕು ಅದಕ್ಕಾಗಿ ನಮಗೆ 0.1 ಇಲ್ಲ ಅಂದರೆ 0.05 ಕಟ್ಟು ತೆಗಿಬೋದು ಅದಕ್ಕಾಗಿ ನಾನು 0.0 ಹಾಕಿ ಆಫ್ಸೆಟಲ್ಲಿ 50 micron ಮೈನಸ್ ಮಾಡಿದ್ರೆ ಇಲ್ಲಿ 50 micron ಮಟ್ಟಲ್ಲಿ ಮಾತ್ರ ಕಟ್ಟಾಗುತ್ತೆ ಫಿನಿಶಲ್ಲಿ G01X ಮೈನಸ್ ಅದೇ ಥರ ಮೈನಸ್ ವ್ಯಾಲ್ಯೂ ಎಲ್ಲ ಹಾಕಿಬಿಟ್ಟು ಕಾಗಡ ತೊಗೊಂಡು ಇಲ್ಲಿ ಪಾಯಿಂಟ್ ಬರಬಾರ್ದು ಅಂತ ಮತ್ತು ರಿಟರ್ನ್ ಎಷ್ಟು ತೊಗೊಂಡಿರೋ ವ್ಯಾಲ್ಯೂ ಅಂದರೆ 8.0 ಯಾಕಪ್ಪ ಅಂದರೆ ನಮ್ದು 10 ಹೊಡಿದು 8.0 ಯಾಕೆ ತೊಗೊಂಡ್ರಪ್ಪ ಅಂದರೆ ನಮಗೆ ಇಲ್ಲಿ 1 mm ಚಾಂಪರ್ ಮಾಡಬೇಕು ಎಕ್ಸಲ್ಲಿ 1 mm ನಾವು ಚಾಂಪರ್ 2 mm 1 mm ಚಾಂಪರ್ ಮಾಡೋಕ್ಕಾದ್ರೆ ಡಬಲ್ ವ್ಯಾಲ್ಯೂ ಎಲ್ಲ ಇಲ್ಲಿ ಮೈನಸ್ ಆಗುತ್ತೆ ಇವಾಗ 10 mm ಚಾಂಪರ್ ಮಾಡಬೇಕಾದ್ರೆ ನಮಗಿಲ್ಲಿ 8 mm ಅಂದರೆ 2 mm ಈ ಕಡೆ ಒಂದು ಈ ಕಡೆ ಒಂದು 2 mm 8 mm ಹಾಕಿದ್ರೆ ಮಾತ್ರ ಅವಾಗ ನಮಗೆ 1 mm ಚಾಂಪರ್ ಬರುತ್ತೆ ಅದನ್ನು ಹಾಕಿಬಿಟ್ಟು ಮತ್ತು ಜೆಡ್ 01 ತೊಗೊಂಡು ಇಲ್ಲಿ ಕಾಂಬಿನೇಷನ್ ಕೋಡ್ ಹಾಕಿರೋದು G41 ರೇಡಿಯಸ್ ಕಾಂಬಿನೇಷನ್ ಇದಾದಮೇಲೆ ಜಿ ವ್ಯಾಲ್ಯೂ ಈ G01 X10 ಈ 135 ಯಾವುದು ವ್ಯಾಲ್ಯೂ ಅಪ್ಪ ಅಂದರೆ ನಮ್ಮದು ಇಲ್ಲಿ ಏನಿದೆ 1.0 × 45 degrees ಇಲ್ಲಿ ಚಾಂಪರ್ ಕೊಟ್ಟಿದ್ದಾರೆ ಡ್ರಾಯಿಂಗಲ್ಲಿ ಅದಕ್ಕೆ 135 ಹಾಕಿದ್ರೆ 180 45 ಮೈನಸ್ ಕಳೆದ್ರೆ 135 ಆಗುತ್ತೆ ಅದಕ್ಕೆ ನಮಗೆ ಓಡಿ ಚಾಂಪರ್ 45 degrees ಕನ್ವರ್ಟ್ ಆಗುತ್ತೆ ಈ ಚಾಂಪರ್ ಆದಮೇಲೆ ನಮ್ಮದು ಟೂಲು ಮೂಮೆಂಟು G01 Z-15.0 ಫೀಡ್ 1 ಅಪ್ಲೈ ನಮ್ದು ಏನಪ್ಪ ಅಂದರೆ ಈ ಲೆಂತ್ ಎಷ್ಟಿದೆ ನಮ್ಮದು
ಜಾಬಲ್ಲಿ ಡ್ರಾಯಿಂಗಲ್ಲಿ 15, ಇದು ಡಯಾಮೀಟ್ರ್ ಒಂದು 10, ಅಂದರೆ 10 ಡಯಾಮೀಟ್ರ್ ಡಿಗ್ರಿ ಮೇಲೆ ಬಂದಾಗ ಇವಾಗ 10 ಮ್ಯಾಚ್ ಆಯಿತು, ಇವಾಗ ಜೆಡ್ ಮೈನಸ್ 15 ಅನ್ನು ಮೂಮೆಂಟ್ ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಜೆಡ್ ಮೈನಸ್ 15 ಆಯಿತು, 15 ಆದಮೇಲೆ ಮುಂದೆ ನಾವು ಮುಂದೆ ಏನು ಮಾಡಬೇಕು, ಜೆಡ್ ಮೈನಸ್ 15 ಆಯಿತು, 15 ಆದಮೇಲೆ ಜೆಡ್ ಜಿ 01 X20 ಇಲ್ಲಿ ಮತ್ತೆ 20 ತೊಗೊಂಡಿದ್ದೇನೆ ಮೇಲ್ಗಡೆ ಬಂತು, ಇಲ್ಲಿಂದ ಟೂಲು ಇಲ್ಲಿ, ಇವಾಗ ಟೂಲ್ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಸ್ಟಾರ್ಟ್ ಆಯಿತು. ಇವಾಗ ಅದಕ್ಕೆ ನಾನು ಇಲ್ಲಿ ಏನು ಹಾಕಿಯಪ್ಪ, ಜಿ 01 X20 ಫೀಲ್ಡ್ ಪಾಯಿಂಟ್ 1. ಇಲ್ಲಿ X20 ಹಾಕಿರೋ ಇಲ್ಲಿ ಕೂಡ 1 mm ಚಾಂಪನ ಮಾಡಬೇಕು, ಇಲ್ಲಿ 22 ವ್ಯಾಲ್ಯೂ ಇದೆ, ಇಲ್ಲಿ 20, ಅಂದರೆ 2 mm ಡಿಫ್ರೆನ್ಸ್ ಆದರೆ ಮಾತ್ರ ನಮಗೆ 1 mm ಚಾಂಪರ್ ಬರುತ್ತೆ. ಇಲ್ಲಿ G01 X25 A35 135, ಇಲ್ಲಿ 45 degree ಚಾಂಪರ್ ಕೂಡ ಇಲ್ಲಿ ಬರೋದು. ಅದಾದಮೇಲೆ X22.5 ನಮ್ಮದು ಚಾಂಪರ್ ಆದಮೇಲೆ ಇವಾಗ ಟರ್ನಿಂಗ್ ನಾವು ಫಸ್ಟ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ, ಅದಕ್ಕಾಗಿ ಟೂಲನ್ನು 0.5 ಮೇಲ್ಗಡೆ ತೊಗೊಂಡಿದ್ದೀನಿ ನಾನು. G1 X22.5 ಫೀಲ್ಡ್ ಪಾಯಿಂಟ್ 1 2 ಟೂಲು ಚಾಂಪರ್ ಚಾಂಪರ್ ಮಾಡಿಕೊಂಡು 0.2 0.5 ಮೇಲ್ಗಡೆ ಬಂತು. ಆಮೇಲೆ ರ್ಯಾಪಿಡಲ್ಲಿ ಟೂಲು ಮತ್ತು ನಾನು ಜೆಡಲ್ಲಿ ಏಕೆ 1 mm ತೊಗೊಂಡಿದ್ದು, G23 Z1.0 G0 G40 Z10 ನಮ್ಮದು ಜೆಡ್ ಮತ್ತು 10 mm ಹಿಂದ್ಗಡೆ ಬಂತು. ಅದಾದಮೇಲೆ ನಮ್ಮದು ಸ್ಪಿಂಡಲ್ ಆಫ್ ಮಾಡೋಕ್ಕೆ M05 ಯೂಸ್ ಮಾಡಬೇಕು. ನೆಕ್ಸ್ಟಪ್ಪ M05 ಆದಮೇಲೆ ಇಲ್ಲಿ M09 ನಮ್ಮದು ಕೂಲೆಂಟ್ ಆಫ್ ಆಯಿತು ಮತ್ತು ಹೋಮಿಂಗು. ಅದಾದಮೇಲೆ M30 ಆದರೆ ನಮ್ಮದು ಪ್ರೋಗ್ರಾಮ್ ಫುಲ್ ಎಂಡ್ ಆಯಿತು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪಾರ್ಟ್ 2 ಸ್ಟೆಪ್ ಟರ್ನಿಂಗ್ ಪಾರ್ಟ್ 2 ಅಂತ, ನಾನು ಸ್ಟೆಪ್ ಟರ್ನಿಂಗ್ ಪಾರ್ಟ್ 1 ಈ ಫಸ್ಟ್ ಸೈಡಲ್ಲಿ ಏನಿದೆ ಈ ಟರ್ನಿಂಗ್ ನಾರ್ಮಲ್ ಟರ್ನಿಂಗ್ ಕ್ಲ್ಯಾಂಪ್ ಈ ಕಡೆ ಮಾಡಿಬಿಟ್ಟು ಈ ಕಡೆ ಟರ್ನಿಂಗ್ ಮಾಡೋದು ಹೇಳಿದ್ದೀನಿ. ಇವಾಗ ಇದು ಫಿನಿಶ್ ಆದ ಮೇಲೆ ಈ ಡಯಾಮೀಟ್ರ್ ಮೇಲೆ ನಾವು ಕ್ಲ್ಯಾಂಪ್ ಮಾಡಿಬಿಟ್ಟು ಇದನ್ನು ಟರ್ನಿಂಗ್ ಮಾಡೋದು ಈ ಚಾಪ್ಟ್ರಲ್ಲಿ ಈ ಟಾಪಿಕಲ್ಲಿ ನಾವು ಕಲ್ತಿದ್ದೇವೆ. ಸೊ ಸ್ನೇಹಿತರೆ, ಈಗ ನಾನು ಇದೇ ಥರ ಒಂದೊಂದು ವಿಡಿಯೋಗಳನ್ನು ಮಾಡ್ತಾ, ಅಂದರೆ ಟರ್ನಿಂಗ್ ಆದಮೇಲೆ ಬೇರೆ ಬೇರೆ ಆಪ್ರೇಷನ್ಸ್ಗಳು ಇರ್ತವೆ, ಟರ್ನಿಂಗ್ ಇರ್ಬೋದು, ಡ್ರಿಲ್ಲಿಂಗ್ ಇರ್ಬೋದು, ಟ್ಯಾಪಿಂಗ್ ಇರ್ಬೋದು, ಬೋರಿಂಗ್ ಇರ್ಬೋದು, ಮತ್ತು ಪಾರ್ಟ್ನಿಂಗ್ ಇರ್ಬೋದು, ಗ್ರೂ ಇರ್ಬೋದು, ಫೇಸ್ ಗ್ರೂ ಇರ್ಬೋದು, ಓಡಿ ಗ್ರೂ, ಪ್ರತಿಯೊಂದೊಂದು ನಾನು ಇದೇ ಥರ ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡಿ ಕಳಿಸ್ತೇನೆ. ಯಾರಿಗೆ ನಿಮಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಮುಂದೆ ಬರುವ ನಾನು ಮಾಡ್ತಕ್ಕಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತವೆ, ನಿಮಗೆ ಕಲಿಯೋಕ್ಕೆ ಒಂದು ಗೈಡೆನ್ಸ್ ಆಗತ್ತೆ. ಯಾಕಪ್ಪ ಅಂದರೆ ನಾವು ಬೇರೆ ಬೇರೆ ವಿಡಿಯೋಗಳನ್ನು ನೋಡ್ತೀವಿ ಟೈಮ್ ಪಾಸ್ಗೋಸ್ಕರ, ಕಲಿಬೇಕಾದವರು ಇವಾಗ ಆಪ್ರೇಟರ್ ಇರೋರು ಇದಂಥ ವಿಡಿಯೋಗಳನ್ನು ನೋಡಿದ್ರೆ ಮಾತ್ರ ನಮಗೆ ಕಲಿಯೋಕ್ಕೆ ಸಾಧ್ಯ. ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡು ಮಾತ್ರ ಇದ್ದರೆ ನಾವು CNC ಆಪ್ರೇಟಿಂಗ್ ವಿತ್ ಪ್ರೋಗ್ರಾಮಿಂಗ್ ಕೆಲಸವನ್ನು ಮಾಡ್ಬೋದು. ಸೊ ಸ್ನೇಹಿತರೆ, ಇದರಲ್ಲಿ ನಾವು ಇನ್ನೂ ನಾವು ಏನೇನು ಕಲಿಬೇಕಪ್ಪ ಅಂದರೆ ಡ್ರಾಯಿಂಗನ್ನು ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಡ್ರಾಯಿಂಗಲ್ಲಿ ಸಿಂಪಲ್ ಡ್ರಾಯಿಂಗಲ್ಲಿ ಗೊತ್ತಾಗುತ್ತೆ ಜೆಡ್ ಎಷ್ಟಿದೆ, ಎಕ್ಸೆಟ್ ಇದೆ. ಕೆಲವೊಂದು ಕ್ರಿಟಿಕಲ್ ಆದ ಡ್ರಾಯಿಂಗಲ್ಲಿ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು, ಮಿಸ್ ಇದೇ ಇರುತ್ತೆ, ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಬೇರೆ ಬೇರೆ ಚೇಂಜಸ್ಗಳಿರ್ತವೆ, ಅದನ್ನು ನಾವು ಕನ್ವರ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ನಾವು ಅದನ್ನು ವ್ಯಾಲ್ಯೂವನ್ನು ನಾವು ನಮ್ಮದು ಇಮೇಜಿನ ಪ್ರಕಾರ ತೆಗೆದು ಪ್ರೋಗ್ರಾಮಲ್ಲಿ ಕೋಆರ್ಡಿನೇಟ್ ಹಾಕಿ ಅದರ ಪ್ರಕಾರ ಪ್ರೋಗ್ರಾಮ್ ಮಾಡಬೇಕಾಗುತ್ತೆ. ಅಂಥ ಕ್ರಿಟಿಕಲ್ ಡ್ರಾಯಿಂಗ್ ಕೂಡ ನಾನು ಅದರ ಬಗ್ಗೆ ಡೀಟೇಲಾಗಿ ನಿಮಗೆ ತಿಳಿಸ್ತೇನೆ. ಅದಕ್ಕಾಗಿ ನಮ್ಮ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳಿಂದ ಈ ವಿಡಿಯೋಗಳನ್ನು ಮುಗಿಸ್ತೇನೆ.